ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವತ್ತು ಲಾಸ್ಟ್ ಡೇ ಇನ್ ಪುಕೆಟ್. ಸೊ ಆಲ್ರೆಡಿ 10 ಡೇಸ್ ಹೋಯಿತು, ಹೇಗೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ನಮ್ದು ಇವತ್ತು ಫ್ಲೈಟ್ ಬಂದು ಪುಕೆಟಿಂದ 5 ವರೆಗಿದೆ. ಸೊ ಬೆಳಗ್ಗೆ ನಮಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದೆ. ಸೊ ಆ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಇಲ್ಲಿಂದ ಒಂದು 1/2 ಅವರ್ ರಾಕ್ ಸ್ವಿಂಗ್ ಬೀಚ್ ಅಂತ ಒಂದು ಪ್ಲೇಸ್ ಇದೆ. ಸೊ ಅದು ಫುಲ್ ಇನ್ಸ್ಟಾಗ್ರಾಮಬಲ್ ಪ್ಲೇಸ್. ಸೊ ಅಲ್ಲಿಗೆ ಹೋಗ್ಬರೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಇಲ್ಲಿಂದ ಜಸ್ಟ್ 1/2 ಅವರ್ ಡ್ರೈವ್ ಅಷ್ಟೇ. ಸೊ ಕ್ಯಾಬ್ ಕೂಡ ಹೇಳಿದ್ದೀವಿ, ಬಂದು ಪಿಕಪ್ ಮಾಡ್ತಾರೆ 8:30ಗೆ. ಸೊ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಸೊ ಬನ್ನಿ, ನಿಮಗೆ ಆ ಪ್ಲೇಸ್ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ರಾಕ್ ಬೀಚ್ ಸ್ವಿಂಗಿಗೆ ರೀಚ್ ಆಗಿದ್ದೀವಿ. ಸೊ ನೋಡ್ಬೋದು ನಮ್ಮ ವೆಹಿಕಲ್ ಇಲ್ಲೇ ಡ್ರಾಪ್ ಮಾಡೋದು. ಸೊ ಇಲ್ಲಿಂದ 1 ಕಿಲೋಮೀಟರ್ ಒಳಗಡೆ ಹೋಗಬೇಕು ಇನ್ನು. ಆದರೆ ಒಳಗಡೆ ನಮ್ಮ ವೆಹಿಕಲ್ಗೆ ಪರ್ಮಿಷನ್ ಇರಲ್ಲ. ಸೊ ಅವ್ರದೇ ಒಂದು ವೆಹಿಕಲ್ ಬಂದು ನಮ್ಮನ್ನ ಪಿಕಪ್ ಮಾಡುತ್ತೆ. ಸೊ ನೋಡ್ಬೋದು ಇದು ಫೋಟೋಶೂಟ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಅವ್ರ ವೆಹಿಕಲ್ ಬಂದು ಪಿಕಪ್ ಮಾಡುತ್ತೆ ಇವಾಗ. ಸೊ ನೋಡ್ಬೋದು ವೆಹಿಕಲ್ ಈ ಥರ ಇದೆ, ಪಿಕಪ್ ಮಾಡಿದೆ ಇವಾಗ. ಇಲ್ಲಿ ಎಂಟ್ರಿ ಫೀಸ್ 400 baht ಪರ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ನೀವು ಆನ್ಲೈನ್ ಕೂಡ ಬುಕ್ ಮಾಡ್ಬೋದು, ಇಲ್ಲ ಅಂತಂದರೆ ಇಲ್ಲೇ ಬಂದು ಟಿಕೆಟ್ಸ್ ಬೈ ಮಾಡ್ಬೋದು. ಹಾಗೆ ವೆಡ್ನಸ್ಡೇ ಕ್ಲೋಸ್ಡ್ ಇದೆ ಇದು. ಇವಾಗ ಜಸ್ಟ್ ಬಂದು ರೀಚ್ ಆದ್ವಿ ರಾಕ್ ಸ್ವಿಂಗ್ ಬೀಚ್ಗೆ. ಸೊ ಹಾಗೆ ಇಲ್ಲಿ ಎಂಟ್ರಿ ಟಿಕೆಟ್ ಬಂದು 400 baht ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ. ಹಾಗೆ ವೆಡ್ನಸ್ಡೇ ಕ್ಲೋಸ್ಡ್ ಇರುತ್ತೆ ಈ ಪ್ಲೇಸ್. ಹಾಗೆ ನೋಡ್ಬೋದು ಬ್ಯೂಟಿಫುಲ್ ಲೊಕೇಶನ್ ಅಂತಲೇ ಹೇಳ್ಬೋದು. ಹಾಗೆ ಸೆಟಪ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೋಟೋಶೂಟ್ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಪುಕೆಟಲ್ಲಿ. ಸೊ ನೋಡ್ಬೋದು ಲೊಕೇಶನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೋಡ್ಬೋದು ಈ ಲೊಕೇಶನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹಾಗೆ ಬೀಚ್ ಫೇಸಿಂಗ್ ಇದೆ. ಸೊ ಫೋಟೋಸ್ ಎಲ್ಲ ಅಮೇಝಿಂಗ್ ಆಗಿ ಬರುತ್ತೆ. ಸೊ ನಿಮಗೆ ಫೋಟೋಶೂಟಲ್ಲಿ ಇಂಟ್ರೆಸ್ಟ್ ಇದ್ದರೆ ಪುಕೆಟಲ್ಲಿ ಈ ಪ್ಲೇಸ್ನ ಖಂಡಿತವಾಗಿ ನೀವು ವಿಸಿಟ್ ಮಾಡಲೇಬೇಕು. ಸೊ ಹಾಗೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ಆಫ್ಟರ್ನೂನ್ ಹೋದರೆ ಸ್ವಲ್ಪ ಬಿಸಿಲಿರುತ್ತೆ, ಹಾಗೆ ಸ್ವಲ್ಪ ಕ್ರೌಡ್ ಕೂಡ ಇರುತ್ತೆ. ಸೊ ಮಾರ್ನಿಂಗ್ ಹೋಗಿ ಇಲ್ಲಾಂದರೆ ಈವ್ನಿಂಗ್ ಸನ್ಸೆಟ್ ಟೈಮಲ್ಲಿ ವಿಸಿಟ್ ಮಾಡಿ ಈ ಪ್ಲೇಸ್ಗೆ. ಹಾಗೆ ಇದು ಓಪನ್ ಆಗೋದು 9:00 ಓಪನ್ ಆಗುತ್ತೆ. ನಾವು ಎಕ್ಸಾಕ್ಟ್ 8:50 ಆ ಥರ ಬಂದಿದ್ವಿ. ಸೊ ಯಾರೂ ಇಲ್ಲ, ನಾವಷ್ಟೇ ಇದ್ದೀವಿ ಇವಾಗ. ಸೊ ಅದೊಂದು ಈ ಥರ ಫೋಟೋಶೂಟ್ ಏನಾದ್ರು ಮಾಡೋಕ್ಕೆ ಈ ಥರ ಬರೋಂಗಿದ್ರೆ ಅರ್ಲಿ ಮಾರ್ನಿಂಗ್ ಬಂದರೆ ಸೊ ಜನ ಅಷ್ಟಿರಲ್ಲ, ಕ್ರೌಡ್ ಇರಲ್ಲ ನಿಮಗೆ. ಸೊ ನೋಡ್ಬೋದು ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಪ್ಸ್ ಎಲ್ಲ ಇದೆ ಇಲ್ಲಿ ನಿಮಗೆ ಫೋಟೋಶೂಟ್ ಮಾಡೋಕ್ಕೆ. ಆಲ್ರೆಡಿ ರೆಡಿ ಇರುತ್ತೆ ಪ್ರಾಪ್ಸ್ ಎಲ್ಲ, ಜಸ್ಟ್ ನೀವು ಏನು ಟಿಕೆಟ್ ತೊಗೊಂಡು ಫೋಟೋಶೂಟ್ ಮಾಡಬೇಕು ಅಷ್ಟೇ. ಸೊ ಅಮೇಝಿಂಗ್ ಆಗಿ ಬರುತ್ತೆ ನಿಮಗೆ ಫೋಟೋಸ್ ಎಲ್ಲ. ಹಾಗೆ ಲೊಕೇಶನ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಪ್ರಾಪರ್ಟಿದು ಮೇನ್ ಅಟ್ರಾಕ್ಷನ್ ಅಥವಾ ಮೇನ್ ಫೋಟೋಶೂಟ್ ಸ್ಪಾಟ್ ಅಂತಂದರೆ ಇದೆ. ಇದು ಸ್ಟೇಜ್ ಟು ಹೆವನ್ ಅಂತ ಕರೀತಾರೆ. ಸೊ ಇಲ್ಲಿ ಮಾತ್ರ ಫೋಟೋಸ್ ಎಲ್ಲ ಅಮೇಝಿಂಗ್ ಆಗಿ ಬರುತ್ತೆ. ನೋಡ್ಬೋದು ಹೇಗಿದೆ ಅಂತ ಲೊಕೇಶನ್ ಇಲ್ಲಿ. ಹಾಗೆ ನಿಮಗೆ ಇಲ್ಲಿ ಸ್ವಲ್ಪ ಪ್ರಾಪ್ಸ್ ಎಲ್ಲ ನೋಡಿದ್ರೆ ಸ್ವಲ್ಪ ಬಾಲಿ ವೈಬ್ಸ್ ಸಿಗುತ್ತೆ. ಯಾಕಂದರೆ ಬಾಲಿಯಲ್ಲಿ ಈ ಥರ ಫೋಟೋಶೂಟ್ ಸ್ಪಾಟ್ಸ್ಗೆ ತುಂಬಾ ಫೇಮಸ್ ಅಲ್ಲಿ. ಸೊ ಇಲ್ಲೂ ಕೂಡ ಸಮ್ ಏನೋ ರೆಫರೆನ್ಸ್ ತೊಗೊಂಡು ಸೊ ಬಾಲಿ ಥೀಮಲ್ಲಿ ಮಾಡಿದ್ದಾರೆ. ಸೊ ಬಾಲಿ ಸ್ವಿಂಗ್ ಎಲ್ಲ ಇದೆ. ವಾವ್, ಇದು ಗ್ಲಾಸ್ ಸ್ವಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ನೋಡ್ಬೋದು ನಮ್ಮ ಫೋಟೋಸ್ ಎಲ್ಲ ತಕ್ಕೊಳಕ್ಕೆ ಟ್ರೈಪಾಡ್ ಯೂಸ್ ಮಾಡ್ತಾ ಇದ್ದೀವಿ ನಾವು. ಹಾಗೆ ಇದಕ್ಕೆ ಬ್ಲೂಟೂತ್ ಇದೆ. ಸೊ ಇದರಿಂದ ನಾವು ಫೋಟೋಸ್ ತೊಗೊಳ್ತಾ ಇದ್ದೀವಿ, ಕಪಲ್ ಫೋಟೋಸ್. ಸೊ ಇದು ನೋಡ್ಬೋದು ಇದು ಬಾತ್ ಟಬ್ ಥರ ಇದೆ ಇಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇದು ಬಂದು ರಾಕ್ ಬೀಚ್ ಇದ್ರ ಹೆಸರು. ಸೊ ಅದಕ್ಕೋಸ್ಕರ ಇವರು ರಾಕ್ ಬೀಚ್ ಸ್ವಿಂಗ್ ಅಂತ ಇಟ್ಟರು ಇದ್ದಾರೆ.
ಇಲ್ಲಿ ನೋಡಬಹುದು ಇಲ್ಲಿ ಬಾಲಿಯಲ್ಲಿ ಸ್ವಿಂಗ್ ಇರುತ್ತಲ್ಲ ಆ ತರ ಇದೆ ಸ್ವಿಂಗ್ ಇವು ಅಲ್ಲೋಗೋಣ ಬನ್ನಿ. ವಾವ್, ಸೆಟಪ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಶೂನ ಆರ್ಟಿಫಿಷಿಯಲ್ ಫ್ಲವರ್ಸ್ ಇಂದ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಇಷ್ಟು ದೊಡ್ಡದಾಗಿದೆ ಶೂ ಅಂತ ಹೇಳಿ. ಹಾಗೆ ಇದೇ ತರ ಇನ್ನು ತುಂಬಾನೇ ಪ್ರಾಪ್ಸ್ ಇತ್ತು. ಸೊ ನಿಮಗೆ ಒಂದು ಏನು ಫೋಟೋಸ್ ತಕೊಳಕ್ಕೆ ಇಂಟ್ರೆಸ್ಟ್ ಇರಬೇಕು, ಹಾಗೆ ನಿಮಗೆ ಫುಲ್ಲು ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡೋಕ್ಕೆ ಅರೌಂಡ್ 2 hours ಟೈಮ್ ಬೇಕಾಗುತ್ತೆ. ನಾವೆಲ್ಲ ಫೋಟೋಶೂಟ್ ಮುಗಿದ್ಮೇಲೆ ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಲಂಚ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋದ್ವಿ. ನಮಗೆ ಸೇಮ್ ಡೇ ಈವ್ನಿಂಗ್ ಫ್ಲೈಟ್ ಇತ್ತು. ಸೊ ನೋಡಿದ್ರಲ್ವ ರಾಕ್ಸಿಂಗ್ ಬೀಚ್ ಹೇಗಿತ್ತು ಅಂತ. ಸಾರಿ, ಅವಾಗ ನಾನು ವಿಡಿಯೋ ಎಂಡ್ ಮಾಡೋದೇ ಮರೆತುಬಿಟ್ಟೆ. ಸೊ ಅದಕ್ಕೋಸ್ಕರ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾವು ಬುಕೆಟ್ ಏರ್ಪೋರ್ಟಲ್ಲಿ ಇದ್ದೀವಿ, ಫ್ಲೈಟ್ ಬೇರೆ ಬಂದಿದೆ. ಸೊ 4:30 ಫ್ಲೈಟ್ ಇದೆ. ಸೊ ಐ ಹೋಪ್ ನಿಮಗೆ ಎಲ್ಲ ಥೈಲ್ಯಾಂಡ್ ವಿಡಿಯೋಸ್ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.